ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರವ್. ನಾನು ಮೂರನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನು ಇವತ್ತು ಕಾಡಿನ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಹೂ ಹಣ್ಣುಗಳು, ದುಂಬಿಯ ಜೈಂಕಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಜಲಿ ಹರಿಯುತ್ತಿರುವ ನೀನಾದ ಇಂತಹ ಸುಂದರ ಪರಿಸರ ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣುವುದು. ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳ ಪ್ರಾಣಿಗಳ ಕಿವಿಯನ್ನು ನಿಮಿರಿಸುತ್ತದೆ. ಯಾರೆಂದು ನೋಡಲು ಹಿಂದೆ ತಿರುಗು ನೋಡಿದ್ದಾಗ ಮರದ ಬುಡಕ್ಕೆ ಏಟು ಹೊಡೆತ ಬಿದ್ದಿದ್ದಕ್ಕೆ ಪಕ್ಷಿಗಳು ಚೀರುತ್ತದೆ. ಯಾರೆಂದು ನೋಡೋ ಪ್ರಾಣಿಗಳೆಲ್ಲ ಭಯಮಿಶ್ರಿತಗೊಳ್ಳುತ್ತದೆ. ಯಾರೆಂದು ಹಿಂದೆ ತಿರುಗಿ ನೋಡಿದಾಗ ಮಾನವನನ್ನು ಕಂಡು ಸಿಟ್ಟುಗೊಂಡು ಜಗಳಕ್ಕೆ ಮುಂದಾಗುತ್ತದೆ. ಕಾಡಿನ ರಾಜ ಸಿಂಹ. ಏ ಮಾನವ, ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ? ನಿಮ್ಮ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸುತ್ತಿದೆ, ಇದು ನಿನಗೆ ಏಕೆ ತಿಳಿಯುತ್ತಿಲ್ಲ? ಛೀ ಅವಿವೇಕಿ, ಮಾನವನನ್ನೇ ಏ ಅಂಜುಬುರ್ಕ ಪ್ರಾಣಿಯೇ, ಮಾನವನನ್ನೇ ಅವಿವೇಕಿ ಎನ್ನುವಯ್ಯ, ನಿನಗೇನು ಗೊತ್ತು ನಮ್ಮ ಬುದ್ಧಿವಂತಿಕೆ? ಜಿಂಕೆ. ಹೇಳಪ್ಪ ಹೇಳು ನಿಮ್ಮ ಬುದ್ಧಿವಂತಿಕೆಯನ್ನು, ನಾವು ಸ್ವಲ್ಪ ಕೇಳುತ್ತೇವೆ. ಆಕಾಶದಲ್ಲಿ ಹಾರುವ ವಿಮಾನ, ನೀರಿನಲ್ಲಿ ಚಲಿಸುವ ದೋಣಿಯನ್ನು ಸೃಷ್ಟಿಸಿದ್ದೇವೆ, ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆ? ನರಿ. ಪಕ್ಷಿಗಳನ್ನು ನೋಡಿ ವಿಮಾನವನ್ನು ಸೃಷ್ಟಿಸಿದ್ದೇರಿ, ಜಲಚರ ಮತ್ತು ಮೀನನ್ನು ನೋಡಿ ದೋಣಿಯನ್ನು ಸೃಷ್ಟಿಸಿದ್ದೇರಿ, ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು? ಮಾನವ. ನರಿಯ ಮಾತಿಗೆ ಮಂಕಾಗಿ ತಲೆ ತೋಡ್ಪಡಿಸಿಕೊಳ್ಳದೆ ನಾವು ಸುಂದರವಾಗಿ ಕಾಣುವಳು ಉಡುಗೆ ತೊಡುಗೆಯನ್ನು ಸೃಷ್ಟಿಸಿದ್ದೇವೆ, ನಿಮಗೆ ಇದು ತಿಳಿದಿದೆಯೇ? ಜಿಂಕೆ. ಮುಂಚೆಯೆಲ್ಲ ನೀವು ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದೀರಿ, ಇದು ಮರೆತು ಹೋಯಿತಾ? ಎಂದು ಜಿಂಕೆ. ಆನೆ. ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ, ಇಂತಹದ್ದು ಇರಬೇಕೆಂದು ನೀವೇ ಹೇಳಿದ್ದೀರಾ? ಇದು ನಿಮಗೆ ತಿಳಿದಿಲ್ಲವೇ? ಕಾಡಿನ ರಾಜ ಸಿಂಹ. ಅಗತ್ಯ ವಸ್ತುಗಳು ಉತ್ಪಾದನಾ ನಿಮ್ಮ ಕಾರ್ಖಾನೆಯ ಹೊಗೆಯಿಂದ ನೀರು ಮಣ್ಣು ಗಾಳಿ ಹಾಳಾಗುತ್ತಿದೆ, ಇದರಿಂದ ಇದು ನಿನಗೆ ಏಕೆ ತಿಳಿಯುತ್ತಿಲ್ಲ? ಮಾನವನಿಗೆ ತಿಳಿಯುತ್ತಾ ಬಂತು ನಾನು ಸೋಲುತ್ತಿದ್ದೇನೆ ಎಂದು, ಆದರೆ ತೋಡ್ಪಡಿಸಿಕೊಳ್ಳದೆ ಅವನು ಜಗಳಕ್ಕೆ ಮುಂದಾಗುತ್ತಾನೆ. ಕಾಗೆ. ಹುಲಿ. ಗೆದ್ದಲಿನ ಗೂಡು, ಜೇನಿನ ಗೂಡು, ಗೀಜುಗಣ ಗೂಡು, ಇಂತಹ ಗೂಡು ಎಷ್ಟು ಸುಂದರ ಮತ್ತು ಸುರಕ್ಷಿತ. ನಾವು ಕಸದಿಂದ ರಸ ತೆಗೆಯುತ್ತೇವೆ. ನೀವು ಕಟ್ಟುವ ಕಟ್ಟಡಗಳನ್ನು ಪರಿಸರ ನಾಶದ ನಿಮ್ಮ ಬುದ್ಧಿವಂತಿಕೆಯ ಮುಂದೆ ಎಲ್ಲ ವ್ಯರ್ಥ. ಮಾನವ ಆಶ್ರಯವನ್ನು ನಿಮಗೆಲ್ಲ ಇದು ಹೇಗೆ ಗೊತ್ತು ತಿಳಿದತ್ತು? ಆನೆ. ನಾವು ಕೆಲವು
ವರ್ಷದಲ್ಲಿ ಒಂದು ಬಾರಿ ನಾವು ವಿದೇಶಕ್ಕೆ ಹೋಗುತ್ತೇವೆ. ನಮ್ಮ ಗೆಳೆಯರ ಜೊತೆಯಲ್ಲಿ ನಾವು ಚರ್ಚಿಸುತ್ತೇವೆ. ಅದರಿಂದ ನಮಗೆ ಇದು ತಿಳಿದಿದೆ. ಇದು ನಿನಗೆ ಏಕೆ ತಿಳಿದಿಲ್ಲ? ಮರ ಮರ ಏ ಮಾನವ, ನೀನು ಪರಿಸರದ ನಾಶಕ್ಕೆ ಮುಂದಾಗಬೇಡ, ಪರಿಸರದ ರಕ್ಷಣೆಗೆ ಮುಂದಾಗು. ಹೋಗಿ ಸಾಲು ಮರದ ತಿಮ್ಮಕ್ಕನನ್ನು ನೋಡು, ಕಲಿ. ಎಚ್ಚರಗೊಳ್ಳು, ಸಮಯ ಮೀರುವ ಮುನ್ನೆ ಎಚ್ಚರಗೊಳ್ಳು. ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಧನ್ಯವಾದಗಳು.